ವಿದ್ಯಾರ್ಥಿಗಳೇ, ಇವತ್ತು ಸಾಮಾನ್ಯವಾಗಿ ಈ ಒಂದು ವಿಡಿಯೋದ ಮುಖಾಂತರ ಬಿಕಾಂ 4ನೇ ಸೆಮಿಸ್ಟರ್ನ ಓಪನ್ ಎಲೆಕ್ಟಿವ್ ಪತ್ರಿಕೆ ಬಗ್ಗೆ ನಾವು ಮಾತಾಡಬೇಕಾಗಿದೆ. ನಾನು ಶಿವಪ್ರಕಾಶ್, ಇತಿಹಾಸ ಉಪನ್ಯಾಸಕ, ಕೊಟ್ರೇಶ್ವರ ಕಾಲೇಜ್ ಕೊಟ್ಟೂರು. ಸಾಮಾನ್ಯವಾಗಿ ಈ ಓಪನ್ ಎಲೆಕ್ಟಿವ್ ಪತ್ರಿಕೆಯ ಹೆಸರು ಹೇಳಿದೆ ನಾನು, ಭಾರತದ ಪಾರಂಪರಿಕ ಪ್ರವಾಸೋದ್ಯಮ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಪ್ರವಾಸೋದ್ಯಮ ಅಂದ್ರೇನು, ಪ್ರವಾಸೋದ್ಯಮದ ಅರ್ಥ, ಪ್ರವಾಸೋದ್ಯಮದ ಸ್ವರೂಪ, ಪ್ರವಾಸೋದ್ಯಮದ ವ್ಯಾಪ್ತಿ, ಪ್ರವಾಸೋದ್ಯಮದ ಮಹತ್ವ ಇವೆಲ್ಲ ವಿಚಾರಗಳನ್ನು ತಿಳಿದುಕೊಳ್ಳೋ ಜೊತೆಗೆ ಇನ್ನೂ ಅನೇಕ ವಿಚಾರಗಳನ್ನು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಇವತ್ತಿನ ದಿವಸ ನಾವು ಈ ಒಂದು ಪತ್ರಿಕೆಯಲ್ಲಿ ಬರತಕ್ಕಂತಹ ನಾಲ್ಕನೇ ಘಟಕದಲ್ಲಿ ಗೊತ್ತಿದೆ ನಿಮಗೆ, ಸಾಮಾನ್ಯವಾಗಿ ಪ್ರವಾಸೋದ್ಯಮ ಸಂಘಟನೆಗಳು ಈ ಒಂದು ವಿಚಾರವನ್ನು ಕುರಿತು ನಾವು ಚರ್ಚೆಯನ್ನು ಆರಂಭಿಸಿದ್ದು. ಈಗಾಗಲೇ ನಾನು ಪ್ರವಾಸೋದ್ಯಮ ಸಂಘಟನೆ ಅಂದ್ರೇನು, ಪ್ರವಾಸೋದ್ಯಮ ಸಂಘಟನೆ ಮಾಡತಕ್ಕಂಥ ಕಾರ್ಯಗಳೇನು, ಪ್ರವಾಸೋದ್ಯಮ ಸಂಘಟನೆಯಲ್ಲಿ ಬರತಕ್ಕಂತಹ ವಿಧಗಳು ಯಾವುವು ಅಂತಕ್ಕಂಥ ವಿಚಾರವನ್ನು ಕುರಿತು ನಾವು ಚರ್ಚೆಯನ್ನು ಆರಂಭಿಸುತ್ತಾ ಹೊರಟಿದ್ದೆ. ಇದೇ ಒಂದು ಘಟಕದಲ್ಲಿ ಬರತಕ್ಕಂತಹ ಇನ್ನೊಂದು ವಿಚಾರ ಅಂತಂದರೆ ಅದು ಭಾರತದಲ್ಲಿ ಪ್ರವಾಸೋದ್ಯಮವನ್ನು ಬಲಪಡಿಸುವಿಕೆ. ಅಂದರೆ ಭಾರತದಲ್ಲಿ ಪ್ರವಾಸೋದ್ಯಮವನ್ನು ಯಾವ ರೀತಿಯಾಗಿ, ಯಾವ ವಿಧಾನಗಳ ಮುಖಾಂತರವಾಗಿ ಪ್ರವಾಸೋದ್ಯಮವನ್ನು ಬಲಪಡಿಸಬೇಕು. ಹಾಗಾದರೆ ಭಾರತದ ಪ್ರವಾಸೋದ್ಯಮ ಯಾವ ರೀತಿಯಲ್ಲಿ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಇವತ್ತು ನಾವು ಭಾರತೀಯ ಪ್ರವಾಸೋದ್ಯಮವನ್ನು ಬಲಪಡಿಸುವಿಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋದೇ ಆದರೆ, ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರಬಹುದು ಭಾರತ ದೇಶ ಅಂತಂದ್ರೆ ಬಹಳಷ್ಟು ಜಗತ್ತಿನಲ್ಲಿಯೇ ಒಂದು ಅದ್ವಿತೀಯ ಪರಂಪರೆಯನ್ನು ಉಳ್ಳಂತಹ ಒಂದು ಸುಂದರವಾದ ದೇಶ ಭಾರತ. ಯಾಕಂದ್ರೆ ಈ ದೇಶದಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇಲ್ಲ. ಇಡೀ ಜಗತ್ತು ಮೆಚ್ಚುವಂತಹ ಅದ್ಭುತವಾಗಿರತಕ್ಕಂತಹ ಪಾರಂಪರಿಕ ತಾಣಗಳನ್ನು ಈ ದೇಶ ಒಳಗೊಂಡಿರತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥ ವಿಚಾರ. ಇಂತಹ ದೇಶದಲ್ಲಿ ನೈಸರ್ಗಿಕ ಹಾಗೂ ಸಾಂಸ್ಕೃತಿಕ ಪ್ರವಾಸಿ ಸಂಪನ್ಮೂಲಗಳು ಹೇರಳವಾಗಿರೋದನ್ನು ಕೂಡ ನಾವು ಕಾಣುತ್ತೇವೆ. ಹೀಗಾಗಿ ಇಲ್ಲಿ ಏನಿದೆ ಈ ದೇಶದಲ್ಲಿ ನಮಗೆ ಗೊತ್ತಿದೆ, ಸಾಮಾನ್ಯವಾಗಿ ಸಾಕಷ್ಟು ಸಂಖ್ಯೆಯ ಸುಂದರವಾದ ದೇವಾಲಯಗಳನ್ನು ಕಾಣುತ್ತೇವೆ, ಸಾಕಷ್ಟು ಸಂಖ್ಯೆಯಲ್ಲಿ ಸುಂದರವಾಗಿರತಕ್ಕಂತಹ ಮಸೀದಿಗಳನ್ನು ಕಾಣುತ್ತೇವೆ, ಸುಂದರವಾದ ಚರ್ಚುಗಳಿದ್ದಾವೆ, ಜೊತೆಗೆ ಅನೇಕ ರೀತಿಯಾದ ಬಲವಾದ ಕೋಟೆ ಕೊತ್ತಲಗಳು ಕೂಡ ನಮ್ಮ ದೇಶದ ಪರಂಪರೆಯೊಂದಿಗೆ ಬೆರೆತಿರತಕ್ಕಂಥದ್ದನ್ನು ಕೂಡ ನಾವು ಕಾಣುತ್ತೇವೆ. ಹೀಗೆ ಈ ದೇಶದಲ್ಲಿ ದೇಗುಲಗಳು, ಚರ್ಚುಗಳು, ಮಸೀದಿಗಳು, ಕೋಟೆ ಕೊತ್ತಲಗಳು, ಅರಮನೆಗಳು, ಇಂತಹ ಅನೇಕ ಸುಂದರವಾಗಿರತಕ್ಕಂತಹ ತಾಣಗಳನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಇದೆಲ್ಲದರ ಜೊತೆಗೆ ಸುಂದರವಾದ ಪ್ರಕೃತಿ ತಾಣಗಳು ಕೂಡ ನಮ್ಮ ದೇಶದಲ್ಲಿ ಇದ್ದಾವೆ. ಹೀಗೆ ವೈವಿಧ್ಯಮಯವಾಗಿರತಕ್ಕಂತಹ ಸಸ್ಯ ಸಂಪತ್ತು ಇದೆ, ಪ್ರಾಣಿ ಸಂಪತ್ತು ಇದೆ. ಇದೆಲ್ಲದರ ಜೊತೆಗೆ ಬಹಳಷ್ಟು ಮುಖ್ಯವಾಗಿರತಕ್ಕಂಥದ್ದು ನಮ್ಮ ದೇಶದಲ್ಲಿ ಬದುಕಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಹಿತಕರವಾದ ಹವಾಗುಣವನ್ನು ಕೂಡ ನಮ್ಮ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಅಂದರೆ ಭಾರತ ದೇಶ ಸಾಕಷ್ಟು ಅದ್ಭುತಗಳನ್ನು ಒಳಗೊಂಡಂತಹ ಒಂದು ದೇಶ ಭಾರತ ದೇಶ. ಯಾಕಂದರೆ ಈ ಭಾರತ ದೇಶ ನಮಗೆ ಗೊತ್ತಿರಲಿ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಂತಹ ದೇಶ ಭಾರತ ದೇಶ. ಯಾಕಂದರೆ ಈ ದೇಶದಲ್ಲಿ ಒಂದು ಧರ್ಮ, ಒಂದು ಜಾತಿ, ಒಂದು ಮತ, ಒಂದು ಪಂಥಕ್ಕೆ ಸೇರಿರತಕ್ಕಂತಹ ಸಮುದಾಯಗಳಿಲ್ಲ. ಹಲವಾರು ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡಂತಹ ದೇಶ ಭಾರತ ದೇಶ. ಹಾಗಾಗಿ ಇಡೀ ಜಗತ್ತಿನಲ್ಲಿಯೇ ಒಂದು ಅದ್ಭುತವಾಗಿರತಕ್ಕಂತಹ ದೇಶ ಭಾರತ ದೇಶ ಅಂತೇಳಿ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥವರು ಭಾರತೀಯರು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕಂದರೆ ಈ ದೇಶದಲ್ಲಿ ನಾನು ಹೇಳಿದೆ ಈಗಾಗಲೇ, ದೇವಾಲಯಗಳಿದ್ದಾವೆ, ಮಸೀದಿಗಳಿದ್ದಾವೆ, ಚರ್ಚ್ಗಳಿದ್ದಾವೆ, ಅರಮನೆಗಳಿದ್ದಾವೆ, ಕೋಟೆ ಕೊತ್ತಲುಗಳಿದ್ದಾವೆ, ಸುಂದರವಾಗಿರತಕ್ಕಂತಹ ಪ್ರವಾಸಿ ತಾಣಗಳಿದ್ದಾವೆ, ಪ್ರಾಣಿ ಸಂಪತ್ತು ಇದೆ, ಸಸ್ಯ ಸಂಪತ್ತು ಇದೆ, ಇದೆಲ್ಲದರ ಜೊತೆ ಹಿತಕರವಾದ ಆವಾಗುಣ ಅಂತ ಹೇಳಿದೆ. ಹೀಗೆ ಈ ಒಂದು ಸುಮಾರು
500ಕ್ಕೂ ಅಧಿಕವಾಗಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳನ್ನು ನಮ್ಮ ದೇಶದಲ್ಲಿ ಕಾಣ್ತೇವೆ. 33 ವಿಶ್ವ ಪರಂಪರೆಯ ತಾಣಗಳನ್ನು ಕಾಣ್ತೇವೆ. ಸುಮಾರು 500 ಗಿರಿಧಾಮಗಳನ್ನು ಕಾಣ್ತೇವೆ. 100 ಪಕ್ಷಿಧಾಮಗಳಿದ್ದಾವೆ. ವಿಶಾಲವಾಗಿರತಕ್ಕಂಥ ಕಡಲ ತೀರವನ್ನು ಕೂಡ ನಮ್ಮ ದೇಶದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಹೀಗೆ ಈ ಒಂದು ಎಲ್ಲ ಸಂಪನ್ಮೂಲಗಳು, ಈ ಒಂದು ನಾನು ಹೇಳಿದೆ ವಿಶ್ವ ಪರಂಪರೆಯ ತಾಣಗಳಿರಲಿ, ಗಿರಿಧಾಮಗಳಿರಲಿ, ಪಕ್ಷಿಧಾಮಗಳಿರಲಿ, ವಿಶಾಲವಾಗಿರತಕ್ಕಂಥ ಕಡಲ ತೀರಗಳಿರಲಿ, ಇವೆಲ್ಲವೂ ಕೂಡ ಭಾರತವನ್ನು ಪ್ರವಾಸಿಗಳ ಸ್ವರ್ಗವನ್ನಾಗಿ ಮಾಡಿರೋದನ್ನು ಕೂಡ ನಾವು ಕಾಣುತ್ತೇವೆ. ಹೀಗೆ ಭಾರತ ಅಪಾರ ಪ್ರವಾಸಿ ಸಂಪನ್ಮೂಲಗಳನ್ನು ಹೊಂದಿದೆ. ಆದರೂ ಕೂಡ ಈ ನಮ್ಮ ದೇಶಕ್ಕೆ ಬರತಕ್ಕಂತಹ ಪ್ರವಾಸಿಗಳ ಸಂಖ್ಯೆ ಕಡಿಮೆ ಇದೆ ಅಂತಕ್ಕಂತಹ ಒಂದು ಸಮೀಕ್ಷೆ ನಮಗೆ ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತದೆ. ಹಾಗಾದ್ರೆ ಯಾಕೆ ನಾವು ಈ ಮಾತನ್ನು ಹೇಳ್ತೀವಂದ್ರೆ, ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಭಾರತ ದೇಶಕ್ಕೆ ಬರತಕ್ಕಂತಹ ಪ್ರವಾಸಿಗಳ ಸಂಖ್ಯೆ ಕಡಿಮೆ ಇದೆ. ಅದಕ್ಕೆ ಕಾರಣ ಏನು, ಯಾವ ಕಾರಣಗಳಿಗೋಸ್ಕರವಾಗಿ ಭಾರತಕ್ಕೆ ಬರತಕ್ಕಂಥ ಪ್ರವಾಸಿಗಳ ಸಂಖ್ಯೆ ಕಡಿಮೆ ಇದೆ ಅಂತ ನಾವು ಸ್ವಲ್ಪ ಕಾರಣಗಳನ್ನು ಹುಡುಕ್ತಾ ಹೋದರೆ ಸುಮಾರು ಒಂದು 4-5 ಕಾರಣಗಳು ಅದಕ್ಕೆ ನಮಗೆ ಸಿಗ್ತವೆ. ಅದರಲ್ಲಿ ಮೊದಲನೇ ಕಾರಣ ಅಂತಂದ್ರೆ ಅಸಮರ್ಪಕ ಸಾರಿಗೆ ವ್ಯವಸ್ಥೆ ಅಂತಕ್ಕಂಥ ಒಂದು ಕಾರಣ ನಮಗೆ ತಿಳಿದು ಬರ್ತದೆ. ಅಸಮರ್ಪಕ ಸಾರಿಗೆ ವ್ಯವಸ್ಥೆ. ಇನ್ನು ಎರಡನೇ ಕಾರಣವನ್ನು ಹೇಳೋದಾದ್ರೆ ಹಣಕಾಸಿನ ಹಾಗೂ ಪ್ರಚಾರದ ಕೊರತೆ ಇದೆ ಅಂತಕ್ಕಂಥ ಒಂದು ಕಾರಣ ತಿಳಿದು ಬರ್ತದೆ. ಭದ್ರತೆಯ ಕೊರತೆ ಇದೆ ಅಂತ ತಿಳಿದು ಬರ್ತದೆ. ಹವಾಗುಣದ ಅರಿವಿನ ಕೊರತೆ ಇದೆ ಅಂತ ತಿಳಿದು ಬರ್ತದೆ. ಇದರ ಜೊತೆಗೆ ವೃತ್ತಿಪರ ಮಾನವ ಸಂಪನ್ಮೂಲದ ಕೊರತೆ ಇದೆ ಅಂತಕ್ಕಂಥ ಮಾಹಿತಿ ನಮಗೆ ತಿಳಿದು ಬರ್ತದೆ. ಅಂದರೆ ಈ ಮೇಲಿನ 5 ಕಾರಣಗಳಿಂದಾಗಿ ಭಾರತೀಯ ಪ್ರವಾಸೋದ್ಯಮ ಹಿಂದುಳಿದಿದೆ ಅನ್ನೋ ಮಾಹಿತಿ ನಮಗೆ ಸಿಗ್ತದೆ. ಹಾಗಾದ್ರೆ ಈ ರೀತಿಯಾಗಿ ಹಿಂದುಳಿದಿರ್ತಕ್ಕಂತಹ ಪ್ರವಾಸೋದ್ಯಮವನ್ನು ಯಾವ ರೀತಿಯಾಗಿ ಬಲಪಡಿಸಬೇಕು, ಅಂದ್ರೆ ಯಾವ ವಿಧಾನಗಳ ಮುಖಾಂತರವಾಗಿ ಪ್ರವಾಸೋದ್ಯಮವನ್ನ ಬಲಪಡಿಸಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಹಾಗಾದ್ರೆ ಆ ವಿಧಾನಗಳನ್ನ ನಾವು ಹುಡುಕ್ತಾ ಹೋಗೋದೇ ಆದ್ರೆ ಅದರಲ್ಲಿ ಮೊದಲನೆಯ ವಿಧಾನ ಸಮರ್ಪಕ ಮೂಲ ಸೌಕರ್ಯಗಳನ್ನು ಒದಗಿಸುವುದು. ಇದು ಒಂದು ಮೊದಲನೆಯ ವಿಧಾನ ಅಂತಕ್ಕಂಥ ಮಾಹಿತಿ ನಮಗೆ ತಿಳಿದು ಬರ್ತದೆ. ಅಂದ್ರೆ ಸಮರ್ಪಕವಾಗಿರತಕ್ಕಂತಹ ಮೂಲ ಸೌಕರ್ಯಗಳನ್ನು ಒದಗಿಸಬೇಕಾಗ್ತದೆ. ಯಾಕಂದ್ರೆ ಇವತ್ತು ಪ್ರವಾಸಿಗಳು ನಮ್ಮ ದೇಶಕ್ಕೆ ಹೇರಳವಾಗಿ ಆಗಮಿಸಬೇಕು ಅಂತಂತಂದ್ರೆ ನಾವು ಆ ಪ್ರವಾಸಿಗಳಿಗೆ ಬೇಕಾಗಿರತಕ್ಕಂತಹ ಮೂಲ ಸೌಕರ್ಯಗಳನ್ನು ನಾವು ಸಮರ್ಪಕವಾಗಿ ಒದಗಿಸಬೇಕಾಗ್ತದೆ. ಯಾಕಂದ್ರೆ ಆ ಬರ್ತಕ್ಕಂಥ ಪ್ರವಾಸಿಗಳಿಗೆ ರಸ್ತೆ, ರೈಲು, ವಾಯು ಸಾರಿಗೆ ಇವೆಲ್ಲವನ್ನು ಕೂಡ ಸರಿಯಾದ ರೀತಿ ಒದಗಿಸಬೇಕು. ನಾನು ಈಗಾಗಲೇ ಹೇಳಿದೆ, ಇವೆಲ್ಲವೂ ಕೂಡ ಅಷ್ಟೊಂದು ಸಮರ್ಪಕವಾಗಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದೆ. ಇದರ ಜೊತೆಗೆ ಪ್ರವಾಸಿ ತಾಣಗಳಲ್ಲಿ ಶುಚಿತ್ವದ ಕೊರತೆ ಕೂಡ ನಮ್ಮ ದೇಶದಲ್ಲಿದೆ ಅಂತಕ್ಕಂಥ ಮಾಹಿತಿ ನಮಗೆ ತಿಳಿದು ಬರುತ್ತದೆ. ಹಾಗಾಗಿ ನಮ್ಮ ದೇಶದಲ್ಲಿರ್ತಕ್ಕಂತಹ ಕಚ್ಚಾ ರಸ್ತೆಯನ್ನು ಸರಿಪಡಿಸಬೇಕು, ಉತ್ತಮವಾಗಿರತಕ್ಕಂಥ ರೈಲು ಸೇವೆ, ವಾಯು ಸಾರಿಗೆಯನ್ನು ಒದಗಿಸಬೇಕು, ಸಕಾಲದಲ್ಲಿ ಉತ್ತಮವಾಗಿರತಕ್ಕಂಥ ಬಾಡಿಗೆ ಕಾರುಗಳನ್ನು ಒದಗಿಸಬೇಕು. ಹೀಗೆ ಪ್ರವಾಸಿಗಳು ಬಂದರೆ ಪ್ರವಾಸಿಗಳಿಗೆ ಅನುಕೂಲವಾಗತಕ್ಕಂತಹ ಎಲ್ಲ ರೀತಿಯ ಸಮರ್ಪಕವಾದ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು. ಒದಗಿಸಿದಾಗ ಮಾತ್ರ ಪ್ರವಾಸೋದ್ಯಮ ಬಲಪಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಹಾಗಾಗಿ ಮೊದಲನೇ ವಿಧಾನ ಸಮರ್ಪಕ ಮೂಲ ಸೌಕರ್ಯಗಳನ್ನು ಒದಗಿಸುವುದು. ಇನ್ನು ಎರಡನೇದು ಸಾಕಷ್ಟು ಪ್ರಚಾರ ಮತ್ತು ಜಾಹೀರಾತನ್ನು ನೀಡಬೇಕು. ಯಾಕಂದರೆ ಪ್ರವಾಸಿಗಳು ಇವತ್ತು ಜಗತ್ತು ಸಾಕಷ್ಟು ದೊಡ್ಡ ಜಗತ್ತು, ಇಂತಹ ಜಗತ್ತಿಗೆ ಭಾರತದ ಪರಿಚಯ ಆಗಬೇಕಾಗ್ತದೆ. ಪರಿಚಯ ಮಾಡಬೇಕು ಅಂದರೆ ಅದನ್ನು ನಾವು ಮಾಧ್ಯಮಗಳ ಮುಖಾಂತರವೇ ಪ್ರಚಾರವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಭಾರತದ ಪ್ರವಾಸೋದ್ಯಮದ ಬಗ್ಗೆ ಪ್ರಚಾರದ ಕೊರತೆ ಇದೆ. ಇದು ಕೂಡ ಪ್ರವಾಸೋದ್ಯಮ ಹಿಂದುಳಿಲಿಕ್ಕೆ ಕಾರಣ ಅಂತಕ್ಕಂಥ ಕಾರಣವನ್ನು ನಾನು ಆಗಲೇ ಪ್ರಸ್ತಾಪವನ್ನು ಮಾಡಿದೆ. ಹಾಗಾಗಿ ಈ ಒಂದು ಏನು ಮಾಡಬೇಕು ಅಂತಂದರೆ ಈ ಪ್ರವಾಸೋದ್ಯಮವನ್ನು ಪ್ರಚಾರ ಮಾಡಲಿಕ್ಕಾಗಿ ಈ ಟಿವಿಗಳ ಮುಖಾಂತರವಾಗಿ, ಈ ವೆಬ್ಸೈಟ್ಗಳಲ್ಲಿ, ಈ ಜಾತ್ರೆಗಳಲ್ಲಿ, ಉತ್ಸವಗಳಲ್ಲಿ, ಆಮೇಲೆ ಪುಸ್ತಕಗಳಲ್ಲಿ, ವಿಚಾರ ಸಂಕೀರ್ಣಗಳ ಮುಖಾಂತರ, ಟೂರಿಸ್ಟ್ ಗೈಡ್ಗಳ ಮುಖಾಂತರ, ಟೂರಿಸ್ಟ್ ಡೈರೆಕ್ಟರ್ಗಳನ್ನು ಬಳಸಿಕೊಳ್ಬೇಕು. ಇವೆಲ್ಲವನ್ನು ಬಳಸಿಕೊಳ್ಳುವುದರ ಮುಖಾಂತರವಾಗಿ ಸಾಕಷ್ಟು ಪ್ರಚಾರವನ್ನು ಮಾಡಿ, ಸಾಕಷ್ಟು ಜಾಹೀರಾತನ್ನು ನೀಡಿ, ಈ ಮುಖಾಂತರವಾಗಿ ಕೂಡ ನಾವು ಪ್ರವಾಸೋದ್ಯಮವನ್ನು ಬಲಪಡಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಇದು ಎರಡನೆಯ ವಿಧಾನ, ಅಂದರೆ ಸಾಕಷ್ಟು ಪ್ರಚಾರ ಜಾಹೀರಾತನ್ನು ನೀಡುವುದರ ಮುಖಾಂತರ ಪ್ರವಾಸೋದ್ಯಮವನ್ನು ಬಲಪಡಿಸಬೇಕು.
ಇನ್ನು ಮೂರನೇದು ತೃಪ್ತಿಕರ ಹಣಕಾಸು ಸೌಲಭ್ಯಗಳು ಅಂತಕ್ಕಂಥದ್ದು ನಮಗೆ ಬರ್ತದೆ. ಯಾಕಂದರೆ ಇವತ್ತು ಪ್ರವಾಸ ಮಾಡಬೇಕು ಅಂತಂದರೆ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಹಣ ಬೇಕಾಗ್ತದೆ. ಹಾಗಾಗಿ ಈ ಪ್ರವಾಸೋದ್ಯಮಕ್ಕೆ ಪಂಚವಾರ್ಷಿಕ ಯೋಜನೆಗಳಲ್ಲಿ ನೀಡತಕ್ಕಂಥ ಹಣ ಅದು ಏನಕ್ಕೂ ಸಾಲೋದಿಲ್ಲ ಅಂತಕ್ಕಂಥ ಮಾಹಿತಿ ನಮಗೆ ಸಿಗ್ತದೆ. ಹಾಗಾಗಿ ಈ ಖಾಸಗಿಯವರಿಗೆ ಪ್ರವಾಸೋದ್ಯಮದಲ್ಲಿ ಬಂಡವಾಳವನ್ನು ತೊಡಗಿಸಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಈ ಮುಖಾಂತರವಾಗಿ ನಾವು ಪ್ರವಾಸೋದ್ಯಮಕ್ಕೆ ಟೂರಿಸಂ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇದು ಇವತ್ತು ಹಣಕಾಸು ಸೌಲಭ್ಯವನ್ನು ಒದಗಿಸ್ತಾ ಇದೆ. ಹಾಗಾಗಿ ತೃಪ್ತಿಕರ ಹಣಕಾಸು ಸೌಲಭ್ಯಗಳು ಇದು ಕೂಡ ಈ ಒಂದು ಪ್ರವಾಸೋದ್ಯಮದ ಬಲಪಡಿಸುವಿಕೆಗೆ ಒಂದು ಒಂದು ವಿಧಾನ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಇನ್ನು ನಾಲ್ಕನೆಯ ವಿಧಾನ ಅಂತಂದರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ. ಯಾಕಂದರೆ ನಾನು ಆಗಲೇ ಹೇಳಿದೆ, ವೃತ್ತಿಪರ ತರಬೇತಿಯನ್ನು ಹೊಂದಿರತಕ್ಕಂತಹ ನೌಕರರ ಕೊರತೆ ಭಾರತೀಯ ಪ್ರವಾಸೋದ್ಯಮದಲ್ಲಿ ಇದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿದೆ. ಹೀಗಾಗಿ ಅವರು ಏಕೆಂದರೆ ಇವತ್ತು ಬೇರೆ ಬೇರೆ ದೇಶಗಳಿಂದ ಪ್ರವಾಸಿಗಳು ಭಾರತಕ್ಕೆ ಬರ್ತಾರೆ ಅಂತಂದರೆ ಆ ಬಂದಂತಹ ಪ್ರವಾಸಿಗಳನ್ನು ಸರಿಯಾದ ರೀತಿಯಾಗಿ ಸತ್ಕಾರವನ್ನು ಮಾಡಿ ಅವರಿಗೆ ಬೇಕಾಗಿರತಕ್ಕಂತಹ ಎಲ್ಲ ರೀತಿಯ ಒಂದು ಅನುಕೂಲಗಳನ್ನು ಮಾಡಿಕೊಡಬೇಕಾಗ್ತದೆ. ಯಾಕಂದರೆ ಆ ಬಂದಂತಹ ಪ್ರವಾಸಿಗಳನ್ನು ತೃಪ್ತಿಪಡಿಸಬೇಕಾಗ್ತದೆ. ಆ ತೃಪ್ತಿಪಡಿಸಬೇಕು ಅಂತಂದರೆ ಇಲ್ಲಿರ್ತಕ್ಕಂತಹ ಆ ನೌಕರರುಗಳಿಗೆ ಸೂಕ್ತವಾಗಿರ್ತಕ್ಕಂಥ ತರಬೇತಿ ಬೇಕಾಗ್ತದೆ. ಆ ತರಬೇತಿಯನ್ನು ಕೊಟ್ಟಾಗ ಉತ್ತಮ ಗುಣಮಟ್ಟದ ಪ್ರವಾಸೋದ್ಯಮವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಗೊಳಿಸುವುದರ ಮುಖಾಂತರವಾಗಿ ಬೇರೆ ಬೇರೆ ದೇಶಗಳಿಂದ ಬರ್ತಕ್ಕಂಥ ಪ್ರವಾಸಿಗಳಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಸತ್ಕಾರ, ಅವರಿಗೆ ಅವರನ್ನು ತೃಪ್ತಿಪಡಿಸತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ಮಾನವ ಸಂಪನ್ಮೂಲಕ್ಕೆ ಸೂಕ್ತ ತರಬೇತಿಯನ್ನು ನೀಡುವುದರ ಮುಖಾಂತರವಾಗಿ ಮಾಡಬಹುದು ಅಂತಕ್ಕಂಥದ್ದು ಕೂಡ ತಿಳಿದು ಬರ್ತದೆ. ಇದು ನಾಲ್ಕನೆಯ ಒಂದು ವಿಧಾನ. ಇನ್ನು ಐದನೇದಾಗಿ ಮಿತವ್ಯಯ ಪ್ರವಾಸಿ ವಸತಿಗಳು, ಇದು ಐದನೆಯ ವಿಧಾನ. ಈ ಮಿತವ್ಯಯ ಪ್ರವಾಸಿ ವಸತಿಗಳು ಅಂತ ಹೇಳಿದವಲ್ಲ, ಅಂದರೆ ಇವತ್ತು ಭಾರತದ ಸ್ವದೇಶಿ ಪ್ರವಾಸಿಗಳು ಅಂತ ಹೇಳ್ತೀವಿ ನಾವು, ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರವಾಸಿಗಳು ಬಂದಾಗ ಅವರಿಗೆ ನಾವು ಕಡಿಮೆ ವೆಚ್ಚದಲ್ಲಿ ಅವರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಬೇಕು. ಹಾಗಾದಾಗ ಅವರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಹೆಚ್ಚು ಪ್ರಮಾಣದಲ್ಲಿ ಪ್ರವಾಸಿಗಳು ಬರಲಿಕ್ಕೆ ಬರ್ತಾರೆ. ಅದಕ್ಕಾಗಿ ಈ ಕಾಟೇಜ್ ಯಾತ್ರೆ ನಿವಾಸಗಳು ಅದರಲ್ಲಿ ಅವರಿಗೆ ವಸತಿಯನ್ನು ಕಲ್ಪಿಸುವುದರ ಮುಖಾಂತರವಾಗಿ ಕಡಿಮೆ ದರದಲ್ಲಿ ಅವರಿಗೆ ನಾವು ವಸತಿ ಸೌಲಭ್ಯವನ್ನು ಒದಗಿಸಿದ್ದಾದರೆ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಪ್ರವಾಸಿಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಮಿತವ್ಯಯ ಪ್ರವಾಸಿ ವಸತಿಗಳು ಇದು ಒಂದು ವಿಧಾನ, ಅಂದರೆ ಪ್ರವಾಸೋದ್ಯಮವನ್ನು ಬಲಪಡಿಸಲಿಕ್ಕೆ. ಇನ್ನು ಆರನೆಯದು ಅಂತಂದರೆ ಸಾಹಸ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅಂತಕ್ಕಂಥದ್ದು ಇದು ಒಂದು ವಿಧಾನ. ಅಂದರೆ ಇವತ್ತು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣಗಳು, ಈ ತಾಣಗಳಲ್ಲಿ ದಟ್ಟಣೆಯನ್ನು ತಡೆಯಲಿಕ್ಕೆ ಭಾರತ ಸರ್ಕಾರ ಏನು ಮಾಡ್ತು, ಚಾರಣ, ಪರ್ವತಾರೋಹಣ, ದೋಣಿ ವಿಹಾರ, ಜಲಕ್ರೀಡೆ, ವನ್ಯಜೀವಿ ಪಕ್ಷಿಧಾಮಗಳಿಗೆ ಭೇಟಿ ನೀಡುವುದು, ಜಂಗಲ್ ರೆಸಾರ್ಟ್ಗಳನ್ನು ಸಂದರ್ಶನ ಮಾಡೋದು, ಇವುಗಳನ್ನು ಪ್ರೋತ್ಸಾಹಿಸಿದೆ. ಇದರಿಂದ ಇಕೋ ಟೂರಿಸಮ್ ಅನ್ನು ಬಲಪಡಿಸಿದಂತಾಗ್ತದೆ. ಹಾಗಾಗಿ ಕಾಶ್ಮೀರ್ನ ಗುಲ್ಮಾರ್ಗ್, ಹಿಮಾಲಯದ ನಂದಾದೇವಿ ಬಯೋಸ್ಪಿಯರ್, ಕೇರಳದ ಕೋವಲಂ, ಮಹಾಬಲಿಪುರಂ, ಗೋಕರ್ಣ, ಗೋವಾ ಬೀಚ್ಗಳನ್ನು ಇವತ್ತು ಅಭಿವೃದ್ಧಿಪಡಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಸಾಹಸ ಪ್ರವಾಸೋದ್ಯಮವನ್ನು ಪ್ರೋತ್ಸಾಹ ಮಾಡಲಿಕ್ಕಾಗಿನೇ ಈ ಎಲ್ಲ ತಾಣಗಳ ಒಂದು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಕೈಯಾಗಿದೆ. ಹೀಗಾಗಿ ಈ ಮುಖಾಂತರವಾಗಿ ಕೂಡ ನಾವು ಸಾಹಸ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹವನ್ನು ನೀಡುವುದರ ಮುಖಾಂತರವಾಗಿ ಒಂದು ವರ್ಗವನ್ನು ನಾವು ಇಲ್ಲಿ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಪ್ರವಾಸಿಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಮುಖಾಂತರ ಕೂಡ ನಾವು ಪ್ರವಾಸೋದ್ಯಮವನ್ನು ಬಲಪಡಿಸಬಹುದು. ಇನ್ನು ಏಳನೇದಾಗಿ ಪ್ರವಾಸಿಗಳಿಗೆ ಸುರಕ್ಷತೆಯನ್ನು ಒದಗಿಸಬೇಕು. ಇದು ಬಹಳ ಮುಖ್ಯವಾಗಿರತಕ್ಕಂಥ ಒಂದು ವಿಧಾನ. ಪ್ರವಾಸೋದ್ಯಮ ಬಲಗೊಳ್ಳಬೇಕು ಅಂತಂದರೆ ಇವತ್ತು ಪ್ರವಾಸಿಗಳಿಗೆ ಸುರಕ್ಷತೆ ಒದಗಿಸಬೇಕು. ಯಾಕಂದರೆ ಇವತ್ತು ಸಾಕಷ್ಟು ಜನ ಪ್ರವಾಸಿಗಳು ದೇಶ ವಿದೇಶಗಳಿಂದ ಆಗಮಿಸ್ತಾರೆ. ಹಾಗೆ ಬಂದಿರತಕ್ಕಂತಹ ಪ್ರವಾಸಿಗಳಿಗೆ ಇವತ್ತು ಭಯೋತ್ಪಾದನೆಯಿಂದ, ದರೋಡೆಯಿಂದ, ಸಾಂಕ್ರಾಮಿಕ ರೋಗ, ಸುನಾಮಿ, ಕೊಲೆ, ಅಪಹರಣ, ಮಾನಭಂಗ ಇವುಗಳಿಂದ ಸಾಮಾನ್ಯವಾಗಿ ಭಾರತಕ್ಕೆ ಬರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗ್ತದೆ. ಇಂಥವುಗಳನ್ನೆಲ್ಲವನ್ನು ಕೂಡ ತಡೆಯುವುದರ ಮುಖಾಂತರವಾಗಿ, ಸೂಕ್ತ ಕಾನೂನುಗಳನ್ನು ರಚನೆ ಮಾಡುವುದರ ಮುಖಾಂತರವಾಗಿ ಅವರನ್ನು ಆ ಒಂದು ಪ್ರವಾಸಿಗಳಿಗೆ ಬಂದಂಥ ಪ್ರವಾಸಿಗಳಿಗೆ ಸೂಕ್ತವಾಗಿರ್ತಕ್ಕಂತಹ ರಕ್ಷಣೆಯನ್ನು ಒದಗಿಸುವುದರ ಮುಖಾಂತರವಾಗಿ ಕೂಡ ನಾವು ಪ್ರವಾಸೋದ್ಯಮವನ್ನು ಬಲಪಡಿಸಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಇಂತಹ ಈ ಭಯೋತ್ಪಾದನೆಯಂತಹ, ದರೋಡೆಯಂತಹ, ಸಾಂಕ್ರಾಮಿಕ ರೋಗದಂತಹ, ಸುನಾಮಿ, ಕೊಲೆ, ಅಪಹರಣ, ಮಾನಭಂಗ ಇವೆಲ್ಲವುಗಳನ್ನು ಕೂಡ
ನಾವು ತಡೆಗಟ್ಟಬೇಕು. ಇವು ತಡೆಗಟ್ಟುವುದರ ಮುಖಾಂತರವಾಗಿ ನಾವು ಪ್ರವಾಸೋದ್ಯಮವನ್ನು ಬಲಪಡಿಸಬಹುದು ಅಂತಕ್ಕಂಥದ್ದು. ಇನ್ನು ಎಂಟನೆಯ ವಿಧಾನ, ಐತಿಹಾಸಿಕ ಪ್ರಜ್ಞೆಯನ್ನು ಮೂಡಿಸಬೇಕು. ಯಾಕಂದರೆ ಯಾಕೆ ಈ ಒಂದು ವಿಧಾನವನ್ನು ನಾವು ಚರ್ಚೆ ಮಾಡಬೇಕು ಅಂದರೆ, ಇತಿಹಾಸದ ವಿದ್ಯಾರ್ಥಿಗಳಾಗಿ ನಾವು ಇವತ್ತು ಭಾರತ ದೇಶದಲ್ಲಿರ್ತಕ್ಕಂತಹ ಅನೇಕ ಜನರಿಗೆ ಅನಕ್ಷರತೆಯ ಕಾರಣದಿಂದಾಗಿ ಐತಿಹಾಸಿಕ ಪ್ರಜ್ಞೆ ಇಲ್ಲ. ಐತಿಹಾಸಿಕ ಪ್ರಜ್ಞೆ ಇಲ್ಲ ಅಂತಂದರೆ, ಇವತ್ತು ನೋಡಿ ಯಾವುದೋ ಒಂದು ಸುಂದರವಾಗಿರತಕ್ಕಂಥ ಒಂದು ದೇವಸ್ಥಾನ ಇರ್ತದೆ, ಒಂದು ಶಾಸನ ಇರ್ತದೆ, ಒಂದು ಯಾವುದೋ ಒಂದು ಪಳೆಯುಳಿಕೆಗಳು ಇರ್ತವೆ. ಅಂತಹ ಅವುಗಳನ್ನು ಏನು ಮಾಡ್ತಾರೆ, ಅವರಿಗೆ ಅನಕ್ಷರತೆಯ ಕಾರಣದಿಂದಾಗಿ ಅವುಗಳನ್ನು ಹಾಳು ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾರೆ. ಆ ದೇವರುಗಳ ಕಂಬಗಳ ಮೇಲೆ ಏನನ್ನು ಕೆತ್ತಕ್ಕಂಥದ್ದು, ಶಾಸನಗಳನ್ನು ಬಟ್ಟೆ ತೊಳೆಯುವ ಕಲ್ಲುಗಳನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು. ಯಾಕಂದರೆ ಇವೆಲ್ಲ ಯಾಕಾಗ್ತವೆ ಅಂತಂದರೆ, ಅವೆಲ್ಲವುಗಳು ಕೂಡ ನಮ್ಮ ದೇಶದ ಅದ್ಭುತ ಪರಂಪರೆಯನ್ನು ತಿಳಿಸ್ತಕ್ಕಂಥವು. ಅವುಗಳನ್ನು ಅನಕ್ಷರತೆಯ ಕಾರಣದಿಂದಾಗಿ ಅವುಗಳನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈ ಮುಖಾಂತರವಾಗಿ ಅವರಲ್ಲಿ ಅಂಥವರಲ್ಲಿ ಐತಿಹಾಸಿಕ ಜಾಗೃತಿಯನ್ನು ಮೂಡಿಸಬೇಕಾಗ್ತದೆ. ಉದಾಹರಣೆಗೆ ಇಂತಹ ಈ ಪರಂಪರೆ ಕೂಡದಂತಹ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರವಾಗಿ ಇವತ್ತು ಒಂದು ಪ್ರಾಚ್ಯವಸ್ತು ಸಂಗ್ರಹಾಲಯ ಇಲಾಖೆ ಏನಿದೆ ಆ ಮುಖಾಂತರವಾಗಿ ಇವತ್ತು ಆ ಕೆಲಸ ಕೂಡ ನಮ್ಮ ದೇಶದಲ್ಲಿ ನಡೆದಿದೆ. ಅಂದರೆ ಆ ಮುಖಾಂತರ ಇವತ್ತು ಶಾಲೆಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಐತಿಹಾಸಿಕ ಪ್ರಜ್ಞೆಯನ್ನು ಮೂಡಿಸುವುದರ ಮುಖಾಂತರವಾಗಿ ದೇಗುಲಗಳ ಸ್ವಚ್ಛತೆಯನ್ನು ಮಾಡ್ತಕ್ಕಂಥದ್ದು, ದೇವಾಲಯಗಳಲ್ಲಿರತಕ್ಕಂಥ ಶಾಸನಗಳ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಇವೆಲ್ಲದರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಕೂಡ ಇವತ್ತು ಸಾಗಿದೆ. ಯಾಕಂದರೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಸ್ಮಾರಕಗಳಾಗಲಿ ವಿಗ್ರಹಗಳಾಗಲಿ ಅವೆಲ್ಲವುಗಳು ಕೂಡ ನಮ್ಮ ಪರಂಪರೆಯನ್ನು ಸಾರ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಅಂಥವುಗಳಿಗೆ ಅಂಥವುಗಳ ಬಗ್ಗೆ ಪ್ರಜ್ಞೆಯನ್ನು ಅರಿವನ್ನು ಮೂಡಿಸುವುದರ ಮುಖಾಂತರ ಕೂಡ ನಾವು ಪ್ರವಾಸೋದ್ಯಮವನ್ನು ಬಲಪಡಿಸಲಿಕ್ಕೆ ಸಾಧ್ಯ ಇದೆ. ಇನ್ನು ಒಂಬತ್ತನೆಯ ಒಂದು ವಿಧಾನ, ಉದ್ದಿಮೆ ಸ್ಥಾನ. ಅಂದರೆ ಪ್ರವಾಸೋದ್ಯಮಕ್ಕೆ ಒಂದು ಉದ್ದಿಮೆಯ ಸ್ಥಾನವನ್ನು ನೀಡಿದರೆ ಅದು ಕೂಡ ಮತ್ತಷ್ಟು ಪ್ರಗತಿ ಪಥದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೂಡ ನಮಗೆ ತಿಳಿದು ಬರ್ತದೆ. ಹತ್ತನೆಯದು ರಿಯಾಯಿತಿಗಳು ಅಂತ ಹೇಳ್ತಾರೆ. ಯಾಕಂದರೆ ಈ ವಿದೇಶಿ ಪ್ರವಾಸಿಗಳನ್ನು ಆಕರ್ಷಣೆ ಮಾಡಬೇಕು ಅಂತಂದರೆ ಅವರಿಗೆ ಕೆಲವು ತೆರಿಗೆ ವಿನಾಯಿತಿಯನ್ನು ಕೊಡಬೇಕಾಗ್ತದೆ. ಈ ಮುಖಾಂತರವಾಗಿ ಅವರ ಮೇಲೆ ಅವರ ವೀಸಾ ಪಾಸ್ಪೋರ್ಟ್ಗಳ ಮೇಲೆ ಇರತಕ್ಕಂಥ ಕೆಲವು ನಿರ್ಬಂಧಗಳನ್ನು ಸಡಿಲಿಸತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಈ ರೀತಿ ಮಾಡಿದಾಗ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಪ್ರವಾಸಿಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ರಿಯಾಯಿತಿಗಳನ್ನು ಕಲ್ಪಿಸಿಕೊಡುವುದರ ಮುಖಾಂತರವಾಗಿ ಪ್ರವಾಸೋದ್ಯಮವನ್ನು ಸುಲಭವಾಗಿ ಬಲಪಡಿಸಲಿಕ್ಕೆ ಸಾಧ್ಯ ಇದೆ. ಇದು ಕೂಡ ಬಹಳ ಮುಖ್ಯವಾದ ವಿಧಾನ ಅಂತಕ್ಕಂಥ ಮಾಹಿತಿ ನಮಗೆ ತಿಳಿದು ಬರ್ತದೆ. ಇನ್ನು ಹನ್ನೊಂದನೆಯ ಒಂದು ವಿಧಾನ, ಹವಾಮಾನದ ಬಗ್ಗೆ ತಿಳುವಳಿಕೆ. ಏಕೆಂದರೆ ಭಾರತ ದೇಶ ವೈವಿಧ್ಯಮಯವಾಗಿರ್ತಕ್ಕಂಥ ಹವಾಮಾನವನ್ನು ಹೊಂದಿರತಕ್ಕಂಥ ಒಂದು ದೇಶ. ಯಾಕಂದರೆ ಈ ವೈವಿಧ್ಯಮಯ ಹವಾಮಾನ ಹೊಂದಿರುವ ಭಾರತದಲ್ಲಿ ಕೆಲವು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಲು ಸರ್ವಕಾಲ ಸೂಕ್ತ ಅಲ್ಲ ಅಂತಕ್ಕಂಥ ಮಾಹಿತಿ ನಮಗೆ ತಿಳಿದು ಬರ್ತದೆ. ಹಾಗಾಗಿ ಹವಾಮಾನದ ಬಗ್ಗೆ ಒಂದು ಸೂಕ್ತವಾಗಿರತಕ್ಕಂಥ ತಿಳುವಳಿಕೆಯನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕಂದರೆ ಉದಾಹರಣೆ ಹೇಳಬೇಕು ಅಂದರೆ ಹಿಮಪಾತವಾಗ್ತಕ್ಕಂಥ ಕಾಶ್ಮೀರ, ಹಿಮಾಲಯದ ತಾಣಗಳು ಚಳಿಗಾಲ ಪ್ರವಾಸಕ್ಕೆ ಸೂಕ್ತವಲ್ಲ ಅಂತಕ್ಕಂಥದ್ದು, ಈಶಾನ್ಯ ಭಾರತದಲ್ಲಿ ಅತ್ಯಧಿಕ ಮಳೆ ಬೀಳುವುದರಿಂದ ಅಲ್ಲಿ ಮಳೆಗಾಲ ಪ್ರವಾಸಕ್ಕೆ ಸೂಕ್ತವಲ್ಲ, ದಕ್ಷಿಣ ಭಾರತದಲ್ಲಿ ಮಳೆ ಕೊರತೆ ಮತ್ತು ಉಷ್ಣ ಹವಾಮಾನ ಇರುವುದರಿಂದ ವರ್ಷವಿಡೀ ಈ ಭಾಗದಲ್ಲಿ ಪ್ರವಾಸವನ್ನು ಮಾಡಬಹುದು, ಈ ಒಂದು ವಿಚಾರವನ್ನು ಪ್ರವಾಸಿಗಳಿಗೆ ನಾವು ತಿಳಿಸಿಕೊಡಬೇಕು. ಈ ಮುಖಾಂತರವಾಗಿ ಈ ಹವಾಮಾನದ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುವುದರ ಮುಖಾಂತರ ಪ್ರವಾಸವನ್ನು ನಾವು ಬೆಳೆಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇನ್ನು ಹನ್ನೆರಡನೆಯ ಒಂದು ವಿಧಾನ ಅಂತಂದರೆ ಪ್ರವಾಸೋದ್ಯಮ ಅಭಿವೃದ್ಧಿ ಕಾರ್ಯಾಚರಣೆ ಪಡೆ. ಇದು ಒಂದು ವಿಧಾನ, ಈ ಒಂದು ಅಭಿವೃದ್ಧಿ ಕಾರ್ಯಾಚರಣೆ ಪಡೆಯನ್ನು ನಿರ್ಮಾಣ ಮಾಡಬೇಕು. ಯಾಕಂದರೆ ಈ ಚಾರಣ, ಬಂಡೆ ಹತ್ತುವಿಕೆ, ಜಲಕ್ರೀಡೆ, ವಾಯುಕ್ರೀಡೆ, ಆಮೇಲೆ ವನ್ಯಜೀವಿ ಪಕ್ಷಿಧಾಮ ಪ್ರೋತ್ಸಾಹಿಸಲಿಕ್ಕೆ ಪ್ರವಾಸೋದ್ಯಮ ಅಭಿವೃದ್ಧಿ ಕಾರ್ಯಾಚರಣೆ ಪಡೆಯನ್ನು ಏನು ಮಾಡಬೇಕು, ರಚನೆ ಮಾಡಬೇಕು. ಇದನ್ನು ಸಾಂಸ್ಕೃತಿಕ ಪ್ರವಾಸೋದ್ಯಮಕ್ಕೂ ಕೂಡ ವಿಸ್ತರಿಸಬೇಕು. ಇದರಿಂದಾಗಿ ಪ್ರವಾಸಿಗಳಿಗೆ ಸೂಕ್ತ ಭದ್ರತೆ ಒದಗಿಸಿದಂತಾಗ್ತದೆ. ಈ ಮುಖಾಂತರವಾಗಿ ಕೂಡ ನಾವು ಪ್ರವಾಸೋದ್ಯಮವನ್ನು ಬಲಪಡಿಸಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಹದಿಮೂರನೇದು ಅಂದರೆ ವಾಯುಯಾನ ಸಂಚಾರದಲ್ಲಿ ತೆರೆದ ಆಕಾಶ ನೆಲೆ ನೀತಿಯನ್ನು ರೂಪಿಸಬೇಕು ಅಂತಕ್ಕಂಥದ್ದು. ಆಮೇಲೆ ಭಾರತೀಯ ಪ್ರವಾಸೋದ್ಯಮವನ್ನು ಮತ್ತಷ್ಟು ಬಲಪಡಿಸಲು ಪ್ರವಾಸೋದ್ಯಮ ವಿಷಯವನ್ನು ಈಗಿನ ಸಮವರ್ತಿ ಪಟ್ಟಿಯಿಂದ ಕೇಂದ್ರ ಪಟ್ಟಿಗೆ ವರ್ಗಾವಣೆ ಮಾಡಬೇಕು. ಇದು ಲಾಸ್ಟ್ ಒಂದು ವಿಧಾನ ಅಂತಕ್ಕಂಥ ಮಾಹಿತಿ ನಮಗೆ ತಿಳಿದು ಬರ್ತದೆ. ಹೀಗೆ ಈ ಎಲ್ಲ ವಿಧಾನಗಳ ಮುಖಾಂತರವಾಗಿ ಸುಮಾರು ಪ್ರವಾಸೋದ್ಯಮವನ್ನು ಬಲಪಡಿಸಲಿಕ್ಕೆ ನಾವು 14 ವಿಧಾನಗಳನ್ನು ನಾವು ಕಾಣ್ತೀವಿ.
ಇವನ್ನ ಈ ಒಂದು ವಿಧಾನಗಳನ್ನು ಅನುಸರಿಸುವುದರ ಮುಖಾಂತರವಾಗಿ ಭಾರತೀಯ ಪ್ರವಾಸೋದ್ಯಮವನ್ನು ಬಲಪಡಿಸಿ ಭಾರತೀಯ ಪ್ರವಾಸೋದ್ಯಮ ಇನ್ನಷ್ಟು ಹೆಚ್ಚಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಎಲ್ಲ ಮಾಹಿತಿ ಏನಪ್ಪ ಅಂತಂದರೆ ಭಾರತೀಯ ಪ್ರವಾಸೋದ್ಯಮವನ್ನು ಯಾವ ವಿಧಾನಗಳ ಮುಖಾಂತರ ಬಲಪಡಿಸಬಹುದು ಎನ್ನುವುದನ್ನು ಕುರಿತು ಇಷ್ಟು ಮಾಹಿತಿಯನ್ನು ನಾವು ನೀಡಬೇಕಾಗ್ತದೆ. ಇಷ್ಟನ್ನು ನಾವು ಭಾರತೀಯ ಪ್ರವಾಸೋದ್ಯಮ ಬಲಪಡಿಸುವಿಕೆ ಅಂತ ಕರೀಬೋದು.